ಸರ್, ಇತ್ತೀಚೆಗಷ್ಟೇ ಎಂಗೇಜ್ಮೆಂಟ್ ಆಯಿತು. ನಿಮ್ಮ ಮತ್ತು ಅವಿವಾ ಅವರ ಜೋಡಿ ತುಂಬ ಚೆನ್ನಾಗಿದೆ. ಫಸ್ಟ್ ನಾನು ಅದನ್ನ ಕಂಗ್ರಾಜುಲೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ಲವ್ ಸ್ಟೋರಿ ಹೇಗೆ ಶುರು ಆಯಿತು ಅಂತ ಎಲ್ಲರಿಗೂ ತಿಳ್ಕೊಳ್ಳುವಂಥ ಕುತೂಹಲ ಇದೆ. ಸೊ ಎಲ್ಲಿ ಮೊದಲು ಭೇಟಿ ಆಗಿದ್ದು ಅಂತ? ಎಲ್ಲೋ ಆದ್ವಿ ಬಿಡಮ್ಮ, ಇಲ್ಲೇ ಬೆಂಗಳೂರಲ್ಲೇ ಯಾವುದೋ ಒಂದು ಸಂದರ್ಭದಲ್ಲಿ ಒಂದಿಷ್ಟು ವರ್ಷಗಳಿಂದ. ಚೆನ್ನಾಗಾಯ್ತು, ಚೆನ್ನಾಗಾಗ್ತಿದೆ, ಒಳ್ಳೇದಾಗುತ್ತೆ, ಎಲ್ಲರ ಆಶೀರ್ವಾದ ಇರಲಿ ಅಷ್ಟೇ. ಯಾರು ಮೊದಲು ಪ್ರಪೋಸ್ ಮಾಡಿದ್ದು ಅಂತ? ನನ್ನನ್ನು ನೋಡಿದ್ರೆ ಯಾರಾದರೂ ನನ್ನ ನನಗೆ ಬಂದು ಪ್ರಪೋಸ್ ಮಾಡೋ ಥರ ಇದೀನ ಹೇಳಿ. ಪ್ರೀತಿ ಹೇಗೆ ಹುಟ್ಟುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಅದೆಲ್ಲ ಆ ಸೀಕ್ರೆಟ್ಸ್ ಎಲ್ಲ ಇನ್ನೊಂದಿನ ಬಿಚ್ಚಿಡ್ತೀನಿ ಬಿಡಿ. ಅದೆಲ್ಲ ಚೆನ್ನಾಗಾಯ್ತು. ಸಾಮಾನ್ಯವಾಗಿ ಹೆಂಗೆ ಲವ್ ಸ್ಟೋರಿ ಆಯ್ತದೆ, ಯಾರ್ದಾದ್ರೂ ಹಂಗೆ ಆಗಿದೆ ನಮ್ದು. ಇಲ್ಲ, ಏನೋ ಒಂದು ಕ್ಯೂಟ್ ಲವ್ ಸ್ಟೋರಿ ಇದ್ದೇ ಇರುತ್ತೆ, ದಯವಿಟ್ಟು ಹೇಳ್ಕೊಡಿ. ನಾನು ತುಂಬ ಕ್ಯೂಟ್ ಆಗಿದ್ದೀನಲ್ಲ, ಅದಕ್ಕೆ ನಮ್ಮ ಲವ್ ಸ್ಟೋರಿನೂ ತುಂಬ ಕ್ಯೂಟ್ ಆಗಿದೆ. ಅದರಲ್ಲಿ ಸ್ಪೆಷಲ್ ಏನಿಲ್ಲ, ಅದ್ರ ಬಗ್ಗೆ ಒಂದು ಸಿನಿಮಾ ಮಾಡೋಣ ಅಂತಿದ್ದೀನಿ. ಲವ್ ಸ್ಟೋರಿ ಇಟ್ಕೊಂಡು ಅದಕ್ಕೆ ಸ್ಟೋರಿ ನಾನು ರಿವೀಲ್ ಮಾಡ್ತಿಲ್ಲ. ಓಕೆ, ಮುಂದಿನ ದಿನಗಳಲ್ಲಿ ನೀವಿಬ್ಬರು ಮತ್ತೆ ಜೋಡಿಯಾಗಿ ಬರ್ತೀರಾ ನಿಮ್ಮ ಕಥೆನ ಹೇಳೋದಕ್ಕೆ? ಇಲ್ಲಮ್ಮ, ಮೋಸ್ಟ್ಲಿ ಅದು ಕ್ಯಾಮ್ರಾ ಮುಂದೆ ಬರಲ್ಲ, ತುಂಬ ನಾಚಿಕೆ ಸ್ವಭಾವ ಅದಕ್ಕೆ. ನಾನು ಬಂದರೆ ಸಾಕಾಗಲ್ವಮ್ಮ? ನಿಮ್ಮ ಜೋಡಿನೂ ಚೆನ್ನಾಗಿದೆ. ಚೆನ್ನಾಗಿದೆ, ಥ್ಯಾಂಕ್ ಯು. ಅದು ಅದೇ ಆಶೀರ್ವಾದ ಹೀಗೆ ಇರಲಿ, ಇದೇ ಪ್ರೀತಿ ಮುಂದೆ ಇರಲಿ. ಥ್ಯಾಂಕ್ ಯು. ಮದುವೆ ಯಾವಾಗ ಅಂತ? ಆದಾಗಮ್ಮ, ಆದಾಗ ಆಗುತ್ತೆ. ಟೈಮ್ ಬೇಕು, ಮದುವೆ ಪ್ರಿಪರೇಷನ್ ಜಾಸ್ತಿ ಇದೆ. ಸದ್ಯಕ್ಕೆ ಸಿನಿಮಾ ರಿಲೀಸು, ಸಾಂಗ್ ರಿಲೀಸ್ ಬಗ್ಗೆ ಫುಲ್ ಫೋಕಸಲ್ಲಿ ಇದ್ದೀನಿ. ಖಂಡಿತ. ನೀವು ನಿಮ್ಮ ಹುಡುಗಿಗೆ ಫಸ್ಟ್ ಗಿಫ್ಟ್ ಮಾಡಿದ್ದೇನು ಅಂತ? ನಾನೇ ದೊಡ್ಡ ಗಿಫ್ಟ್ ಅಮ್ಮ, ನನ್ನೇ ಗಿಫ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ಇವತ್ತಿಗೂ ಅಂದರೆ ನೀವು ಮೀಟ್ ಆದಾಗ ಒಂದು ಫ್ಯೂಚರ್ ಪ್ಲ್ಯಾನ್ಸ್ ಇರ್ಬೋದು, ಏನು ಒಂದು ಕನಸಿದೆ ಅಂತ, ಕನಸಿನ ಬಗ್ಗೆ? ಏನು ಕನಸಿಲ್ಲ, ಖುಷಿಯಾಗಿರೋಣ, ನೆಮ್ಮದಿಯಾಗಿರೋಣ, ಆರೋಗ್ಯ ಚೆನ್ನಾಗಿರಲಿ, ಸಂತೋಷವಾಗಿರೋಣ. ನನ್ನ ಕರಿಯರ್ ನಾನು ಬೆಳಿತೀನಿ, ನಿನ್ನ ಕರಿಯರ್ ನಾನು ಸಪೋರ್ಟ್ ಮಾಡ್ತೀನಿ ಅನ್ನೋ ಒಂದು ಮ್ಯೂಚುವಲ್ ರೆಸ್ಪೆಕ್ಟ್ ಇದೆ.